ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿರೋ ಮ್ಯಾಗಿನ ಮಾಡೋದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ ಓನ್ಲಿ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಮ್ಯಾಗಿ ಪ್ಯಾಕೆಟಲ್ಲಿರೋ ಮ್ಯಾಗಿನ ನೂಡಲ್ಸ್ನ ತೊಗೊಬಂದ್ಬಿಟ್ಟು ಪ್ಯಾನಲ್ ಹಾಕಿ ಸ್ವಲ್ಪ ಸ್ಟೇರ್ ಮಾಡ್ತಾ ಇರಿ. ಅದು ಸ್ವಲ್ಪ ಬೇಯುತ್ತೆ. ಬೆಂದಮೇಲೆ ನಾವೇನು ಮಾಡಬೇಕು ಅಂತಂದರೆ ಮ್ಯಾಗಿ ಮಸಾಲ ಪೌಡರ್ನ ಹಾಕಬೇಕು. ಮ್ಯಾಗಿ ಮಸಾಲ ಪೌಡರ್ ತುಂಬ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಬೇಕಂದರೆ ನೀವು ಅರಶಿನ ಪುಡಿನೂ ಹಾಕೋಬೋದು. ಹಂಗೆ ಸ್ಟೀರ್ ಮಾಡ್ತಾ ಇರಿ, ಫುಲ್ ಬಾಯ್ಲ್ ಆಗೋ ತನಕನೂ ಈ ಥರ ಮಾಡಿ. ಈ ಥರ 5 ಮಿನಿಟ್ಸ್ ಸ್ಟೀರ್ ಮಾಡ್ತಾ ಇರಿ. ನಿಮಗೆ ಗೊತ್ತಾಗುತ್ತೆ ಮ್ಯಾಗಿ ಬೆಂದಿದೆಯೋ ಇಲ್ಲ ಅಂತ. ಮ್ಯಾಗಿ ಬೆಂದಿದ್ಮೇಲೆ ಸ್ಟೌನ ಆಫ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಕರವಾಗಿರುತ್ತೆ. ಮೆಣಸಿನ್ಕಾಯಿ ಫ್ಲೇವರ್ ಅಂತೂ ನಿಮಗೆ ಸಿಗ್ತಾನೆ ಇರುತ್ತೆ. ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ನನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತು ಲೈಕ್ ಮಾಡಿ. ಮತ್ತು ಈ ಥರ ವೀಡಿಯೋಸ್ನ ಹಾಕ್ತಾ ಇರ್ತೀನಿ, ಮುಂದೆ ನೋಡ್ತಾ ಇರಿ.